ಅಣ್ಣ ತಮ್ಮದಿರೇ, ನಾನು ನಿಮಗೆ ಆಭಾರಿಯಾಗಿದ್ದೀನಿ. ಇವತ್ತು ನೀವೆಲ್ಲರೂ ನನ್ನ ಎರಡು ಮಾತುಗಳನ್ನ ಕೇಳೋದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರ್ಕೊಂಡಿದ್ದೀರಿ. ಆದರೂ ಒಂದು ವಿಷಯ ಹೇಳೋದಕ್ಕೆ ನನಗೆ ತುಂಬ ದುಃಖ ಆಗ್ತಿದೆ. ನಾವೆಲ್ಲರೂ ಗುಲಾಮರಾಗಿದ್ದೀವಿ. ಇಂಥ ಗುಲಾಮಗಿರಿಯ ನೆರಳು ಯಾವತ್ತೂ ನಮ್ಮ ದೇಶದ ಮೇಲೆ ಬಿದ್ದಿರಲಿಲ್ಲ. ಈ ದೇಶದ ಜನಸಂಖ್ಯೆ 3,370 ಲಕ್ಷ ಇದೆ. ಯುರೋಪ್ನ ರಷ್ಯಾದಿಂದ ಬೇರೆ ಮಾಡಿ ನೋಡಿದ್ರೆ ನಮ್ಮ ದೇಶ ಅಷ್ಟು ದೊಡ್ಡದಾಗಿದೆ. 1,000 ಮೈಲಿ ದೂರ ಇರುವಂತಹ ಇಂಗ್ಲೆಂಡ್ ನಮ್ಮ ಮದ್ರಾಸ್ ಪ್ರೆಸಿಡೆನ್ಸಿಯಷ್ಟು ಚಿಕ್ಕದಾಗಿರುತ್ತೆ. ಅಲ್ಲಿ ರಾಜ್ಯವನ್ನು ಯಾರು ಆಳ್ತಿದ್ದಾರೆ? ಬಿಳಿ ಚರ್ಮ ಹೊತ್ತಿರೋ ಗುಂಡಾಗಳು. ಆದರೂ ಇಂಗ್ಲಿಷ್ ಅವರನ್ನು ನೋಡಿದ ತಕ್ಷಣ ನಾವು ತಲೆ ತಗ್ಗಿಸ್ತೀವಿ. ಯಾಕೆ ನಾವೀ ಥರ ನಪುಂಸಕರು ಯಾಕಾಗಿದ್ದೀವಿ? ಯಾಕೆ ಅಂದರೆ ಈ ಪರಂಗಿ ಜನರ ಅನುಶಾಸನ ನಮ್ಮನ್ನು ಹೆದರ್ಸಿ ಉಪವಾಸ ಕೆಡವಿದೆ. ನಮ್ಮ ಸಹನೆ ತಾಳ್ಮೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಮೇಲೆ ರಾಜ್ಯಭಾರ ಮಾಡ್ತಿದ್ದಾರೆ ಈ ಪರಂಗಿಗಳು. ನಮ್ಮ ಹಿಂದೂಸ್ತಾನದ ರೈತರು ಮತ್ತು ಕಾರ್ಮಿಕರ ಸ್ಥಿತಿ ಇವತ್ತು ಏನಾಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಢಾಕಾದಲ್ಲಿ ನಮ್ಮ ಜನಗಳ ಬೆರಳುಗಳನ್ನ ಕತ್ತರಿಸ್ತಿದ್ದಾರೆ. ಯಾಕೆ? ಯಾಕೆ ಅಂದ್ರೆ ಲ್ಯಾಂಕಶೈರ್ ಮತ್ತು ಮ್ಯಾಂಚೆಸ್ಟರ್ಲ್ಲಿರೋ ಇವರ ಕಾಟನ್ ಬಟ್ಟೆಗಳ ಮಿಲ್ಸ್ ಬಂದ್ ಆಗದೆ ಇರೋದಕ್ಕೆ. ಬನ್ನಿ, ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡೋಣ. ಲ್ಯಾಂಕಶೈರ್ ಮತ್ತು ಮ್ಯಾಂಚೆಸ್ಟರ್ಲ್ಲಿ ತಯಾರಾದ ಬಟ್ಟೆಗಳನ್ನ ನಾವಿನ್ಮೇಲೆ ಉಡೋದಿಲ್ಲ. ಢಾಕಾಲಿ ನಮ್ಮವರ ಬೆರಳುಗಳನ್ನು ಕತ್ತರಿಸಿದ ಸೇಡನ್ನ ನಾವು ತಗೊಳ್ಳೋಣ. ವಿದೇಶಿ ಬಟ್ಟೆಗಳನ್ನ, ವಿದೇಶಿ ಬಟ್ಟೆಗಳನ್ನ, ವಿದೇಶಿ ಬಟ್ಟೆಗಳನ್ನ, ವಿದೇಶಿ ಬಟ್ಟೆಗಳನ್ನ. ನಮ್ಮ ದೇಶದಲ್ಲಿ ತಯಾರಾದ ಖಾದಿಯ ಬಟ್ಟೆಗಳನ್ನು ಬಿಟ್ಟು ನಾವು ಬೇರೆ ಉಡುಪುಗಳನ್ನ ಹಾಕೋದಿಲ್ಲ. ನಾವು ಪರಂಗಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಎಲ್ಲದಕ್ಕೂ ಮೊದಲು ಅವರ ಆರ್ಥಿಕ ಸ್ಥಿತಿಯನ್ನ ನಾಶ ಮಾಡಬೇಕಾಗುತ್ತೆ. ನಾವು ಹಿಂದೂಸ್ತಾನದವರು ಅಹಿಂಸೆ ಪ್ರತಿಜ್ಞೆ ಮಾಡಿದ್ದೀವಿ. ನನ್ನ ಬಟ್ಟೆ ಎಲ್ಲಿ ತಯಾರು ಮಾಡಿರೋದು? ಇದು ಲ್ಯಾಂಕಶೈರ್ ಅವ್ರು ಮಾಡಿರೋ ಬಟ್ಟೆ ಅಲ್ವಾ? ನಿನ್ಗೆ ಗೊತ್ತು? ನೀನ್ ಯಾರು ಬಟ್ಟೆ ಹಾಕಿರೋದು? ಖಾದಿ ಮಾಲ್ಗುಡಿಯಲ್ಲಿ ಮಾಡಿರೋದು. ಮತ್ತೇನು ನಿಂಗೆ ಅನ್ಸುತ್ತಾ? ಆ ಬ್ರಿಟಿಷ್ ಗುಂಡಗಳಿಗೆ ನಾನು ಒಂದ್ ಕಾಸು ಕೊಡಲ್ಲ ಯಾವತ್ಗೂನು. ಏ, ಅಲ್ಲಿ ಭಾಷಣ ಕೇಳ. ನಮ್ಮ ಅಹಿಂಸೆ ಪಥವನ್ನ ದುರುಪಯೋಗ ಪಡಿಸ್ಕೊತಾ ಇದಾರೆ. ಇವತ್ತು ಮಾಲ್ಗುಡಿಯ ಸುಪುತ್ರ ಮತ್ತು ಮಹಾ ನೇತ ಶ್ರೀ ಗೌರಿಶಂಕರ್ ಜಿ ಅವರನ್ನ ಇಂಗ್ಲಿಷ್ನವರು ಬೊಂಬೈಯಲ್ಲಿ ಬಂಧನದಲ್ಲಿಟ್ಟಿದ್ದಾರೆ. ಇವತ್ತು ಈ ಕ್ಷಣದಿಂದ ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸೋಣ. ಬನ್ನಿ, ನಾವೇನೆಂದು ಬ್ರಿಟಿಷರಿಗೆ ತೋರಿಸೋಣ. ಇನ್ನು ಮುಂದೆ ನಿಮ್ಮ ದಬ್ಬಾಳಿಕೆ ನಮ್ಮೇಲೆ ನಡೆಯಲ್ಲ ಅಂತ. ನಿಮ್ಮ ವಿದೇಶಿ ಬಟ್ಟೆಗಳನ್ನ ಸುಟ್ಟಾಕಿ, ವಿದೇಶಿ ರಾಕ್ಷಸರು ತಯಾರಿಸಿದ ಆ ಬಟ್ಟೆಗಳನ್ನ ಸುಟ್ಟು ಬಿಡಿ. ಮಹಾತ್ಮ ಗಾಂಧೀಕಿ, ಮಹಾತ್ಮ ಗಾಂಧೀಕಿ. ಏ ಹುಡುಗ, ನಮ್ ದೇಶ ಯಾವಾಗ್ಲೂ ಗುಲಾಮರಾಗಿರ್ಬೇಕು ಅಂತ ಇಷ್ಟಪಡ್ತೀಯಾ? ಇಲ್ಲ, ಯಾವತ್ತೂ ಇಲ್ಲ. ಮಹಾತ್ಮ ಗಾಂಧೀಜಿಗೆ ಜೈ, ಗೌರಿಶಂಕರ್ಗೆ ಜೈ. ಆದ್ರೆ ಮಗು, ನಿನ್ ಟೋಪಿ ವಿದೇಶಿ ಬಟ್ಟೆಯಿಂದ ಮಾಡಿರೋದು. ಏನು? ನನಗೆ ಗೊತ್ತಿರಲಿಲ್ಲ. ಖಾದಿಗೆ ಜೈ. ನಾನು ಟೋಪಿ ಬೆಂಕಿಲ್ ಬಿಸಾಕ್ಬಿಟ್ನಲ್ಲ, ಈಗ ಟೋಪಿ ಇಲ್ಲದೆ ಸ್ಕೂಲ್ಗೆ ಹೇಗೆ ಹೋಗ್ಲಿ ನಾನು? ಅಪ್ಪಾಜಿನ್ ಕೇಳಿದ್ರೆ ಅರೇ, ಈ ಮಗುನ ಪಕ್ಕದ ಕೋಣೆಯಿಂದ ಯಾರಾದ್ರೂ ಎತ್ಕೊಂಡು ಹೋಗ್ಬಾರ್ದ? ಏನಾಗಿದೆ ನಿಮ್ಗೆಲ್ಲ? ಎಲ್ರು ಕಿವುಡ್ರಾಗ್ಬಿಟ್ಟಿದೀರಾ?
ಈಗ ಕೇಳಿದ್ರೆ ಅಷ್ಟೇ ನನ್ನ ಕತೆ. ಟೋಪಿ ಇಲ್ದೇನೆ ಸ್ಕೂಲ್ಗೆ ಹೋಗ್ಬೇಕು ನಾನು. ಮಾಲ್ಗುಡಿ ಜನಗಳ ತಾಕತ್ ಏನು ಅಂತ ಬ್ರಿಟಿಷರಿಗೆ ಇನ್ನೂ ಗೊತ್ತಿಲ್ಲ. ಮಾಲ್ಗುಡಿಯಲ್ಲಿ ಒಂದು ವೇಳೆ ವ್ಯವಸಾಯ ನಿಂತೋದ್ರೆ ಆಗ ಅದ್ರ ಪರಿಣಾಮ ಇಂಗ್ಲೆಂಡ್ನ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳುತ್ತೆ ನೋಡ್ತಾ ಇರೋ. ಶಾಲೆಗಳನ್ನ ಮುಚ್ಚಿಬಿಡಿ ಮತ್ತೆ ಆಸ್ಪತ್ರೆ. ಏಯ್, ಎಲ್ಲೋಗ್ತಾ ಇದೆಯಾ? ಇವತ್ತು ನಮ್ಮ ನಾಯಕರನ್ನ ಜೈಲಿಗೆ ಕಳಿಸಿದ್ದಾರೆ, ಗೊತ್ತಿಲ್ವಾ ನಿನ್ಗೆ? ಇವತ್ತು ಇಡೀ ಸ್ಕೂಲ್ ಬಂದಿದೆ, ಗೊತ್ತಾ? ನನ್ನ ಮಾತು ಕೇಳಿ, ಶಾಂತವಾಗಿರಿ, ಶಾಂತವಾಗಿರಿ. ನಿಮ್ ನಿಮ್ ಕ್ಲಾಸ್ಗೆ ಹೋಗಿ ಕೂತ್ಕೊಳ್ಳಿ ಎಲ್ರು. ನೀವು ನಮ್ಮ ಮಾತೇನಾದ್ರೂ ಕೇಳದೆ ಹೋದ್ರೆ ನಿಮ್ಗೆಲ್ರಿಗೂ ಶಿಕ್ಷೆ ಆಗುತ್ತೆ. ಸಹೋದರರೇ, ನೆನ್ಪಿಟ್ಕೊಳ್ಳಿ, ಇವತ್ತು ಹರ್ತಾಳ ದಿನ. ಭಾರತದ ಇತಿಹಾಸದಲ್ಲಿ ಮತ್ತೊಂದು ಕರಾಳ ದಿನ. ಇವತ್ತು ನಾವು ಒಳ್ಳೆ ಭಾವನೆಯಲ್ಲಿ ಶೋಕ ಆಚರಿಸಬೇಕು. ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ, ನಾವು ನಮ್ಮ ದೇಶವನ್ನ ಬ್ರಿಟಿಷರಿಂದ ಸ್ವತಂತ್ರಗೊಳಿಸಬೇಕು ಅಂದ್ರೆ ಅದು ಕುಳಿದಿರೋದು ಒಂದೇ ದಾರಿ, ಅದು ಅಹಿಂಸೆ, ಅಸಹಕಾರ. ಆದ್ರೆ ಬ್ರಿಟಿಷರು ಇದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅಲ್ಲದೆ ಅದೇ ಅಹಿಂಸೆಯನ್ನ ಲಾಠಿ ಮಾಡಿಕೊಂಡು ನಮಗೆ ದಂಡಿಸ್ತಾ ಇದ್ದಾರೆ. ಆದ್ರೆ ಈಗ ಈ ಗುಲಾಮಗಿರಿನ ನಾವು ಸಹಿಸೋದಿಲ್ಲ. ಹ, ನಾವು ಅಹಿಂಸೆಯನ್ನ ಪಾಲಿಸ್ತೀವಿ. ಅದ್ರ ಜೊತೆಗೆ ನಾವು ಇದನ್ನು ಮರಿಬಾರ್ದು, ನಾವು ಶಿವಾಜಿ ಮಹಾರಾಜ್ ಮತ್ತು ರಾಣಾ ಪ್ರತಾಪ್ಗಳಂತಹ ವೀರ ಪುರುಷರ ಮಣ್ಣಲ್ಲಿ ಹುಟ್ಟಿದೀವಿ. ಅಂತಹ ವೀರರು ನಮ್ಮ ಮಣ್ಣಿನ ಪಾವಿತ್ರತೆಯನ್ನ ಕಾಪಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ರು, ತಮ್ಮ ಪ್ರಾಣವನ್ನೇ ಕೊಡೋದಕ್ಕೂ ಹೆದರ್ಲಿಲ್ಲ ಅವರು. ಇವತ್ತಿನ ದಿವಸ ನಾವು ಶರ್ಮಾ ಅವರು, ಶರ್ಮಾ ಅವರು, ಇವತ್ತು ಬೋರ್ಡ್ ಹೈಸ್ಕೂಲ್ ಓಪನ್ ಆಗಿದೆ ಅಂತೆ. ಹೌದಾ? ಹ್ಮ್, ನಡೀರಿ ಬನ್ನಿ ಬೋರ್ಡ್ ಹೈಸ್ಕೂಲ್. ಹೋಗೋಣ ನಾವು. ಭಾರತ ಮಾತಾ ಕಿ ಜೈ, ಭಾರತ ಮಾತಾ ಕಿ ಜೈ, ಮಹಾತ್ಮಾ ಗಾಂಧಿ 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 ಕಿ ಜೈ, ಭಾರತ ಮಾತಾ ಕಿ ಜೈ, ಭಾರತ ಮಾತಾ ಕಿ ಜೈ, ಮಹಾತ್ಮಾ ಗಾಂಧಿ ಕಿ ಜೈ, ಮಹಾತ್ಮಾ ಗಾಂಧಿ ಕಿ ಜೈ, ಮಹಾತ್ಮಾ ಗಾಂಧಿ ಕಿ ಜೈ. ಕೇಳಿ ಕೇಳಿ ಸಹೋದರರೇ, ನೀವೆಲ್ಲ ಇಲ್ಲೇ ಇರಿ, ಶಾಂತವಾಗಿರಿ. ನಾವು ಒಳಗಡೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀವಿ, ಬನ್ನಿ. ಬೋಲೋ ಭಾರತ ಮಾತಾ ಕಿ ಜೈ, ಮಹಾತ್ಮಾ ಗಾಂಧಿ ಕಿ ಜೈ, ಖಾದಿ ಕಿ ಜೈ, ಗೌರಿ ಶಂಕರ್ ಅವ್ರಿಗೆ ಜೈ, ಮಹಾತ್ಮಾ ಗಾಂಧಿಗೆ ಜೈ. ಪ್ರಿನ್ಸಿಪಲ್ ಸಾಹೇಬ್ರೆ, ನಾವಿಲ್ಲಿ ದಂಗೆ ಏಳ್ಸೋಕೋಸ್ಕರ ಬಂದಿಲ್ಲ. ನಾವು ಬಯಸೋದು ಇಷ್ಟೇ, ಇವತ್ತಿನ ದಿನ ಮಾಲ್ಗುಡಿಯಲ್ಲಿ ಯಾವುದೇ ಕೆಲಸ ನಡೀಬಾರ್ದು. ಹಾ ಪ್ರಿನ್ಸಿಪಲ್ ಸರ್, ನೀವು ಓದು ಬರ ಗೊತ್ತಿರೋರು, ನಮ್ ನಾಯಕರು ಜೈಲಲ್ಲಿದ್ದಾರೆ, ದೇಶ ತೊಂದರಲ್ಲಿದೆ. ತಾವು ಯಾರನ್ನ ಕೇಳ್ಕೊಂಡು ಒಳಗಡೆ ಬಂದ್ರಿ? ದಯವಿಟ್ಟು ತಾವು ಹೊರಗಡೆ ಹೋಗಿ, ಇಲ್ಲ ನಾನು ಪೊಲೀಸ್ ಕೇಳ್ಬೇಕಾಗತ್ತೆ. ಹಾ, ಕೇಳಿಸ್ಕೊಂಡ್ರ ಬಂಧುಗಳ, ಇವರು ಪೊಲೀಸ್ ಕೇಳ್ತಾರಂತೆ. ಸಹೋದರ್ರೆ, ನಾವ್ ಇವ್ರಿಗೆ ಬುದ್ಧಿ ಕಲಿಸಲೇಬೇಕು, ಬನ್ನಿ. ಇವರಿಗೆ ಶಿಕ್ಷೆ ಆಗಿದೆ, ಈಗ ನಮ್ಮ ಕರ್ತವ್ಯ ನಾವಿಲ್ಲಿಂದ ಶಾಂತರಾಗಿ ಹಿಂತಿರುಗೋದು. ಮಹಾತ್ಮ ಗಾಂಧಿ ಕಿ ಜೈ, ಮಹಾತ್ಮ ಗಾಂಧಿ ಕಿ ಜೈ, ಮಾತಾ ಕಿ ಜೈ, ಮಾತಾ ಕಿ ಜೈ.
ಸಹೋದರರೇ ಶಾಂತರಾಗಿರಿ. ಇಂಗ್ಲೆಂಡ್ನಲ್ಲಿ ಕೂತಿರೋ ಆ ಬಿಳಿ ಚರ್ಮದವ್ರನ್ನ ಅಲ್ಲಾಡ್ಸೋದಕ್ಕೆ ನನ್ನೊಂದಿಗೆ ಜೋರಾಗಿ ಹೇಳಿ, ನಾವು ಬ್ರಿಟಿಷರನ್ನ ಓಡಿಸೋಣ, ಜೋರಾಗಿ ನಾವು ಬ್ರಿಟಿಷರನ್ನ ಓಡಿಸೋಣ, ನಮ್ಮ ಭಾರತಕ್ಕೆ ಸ್ವತಂತ್ರವನ್ನ ಗಳಿಸೋಣ, ಸ್ವತಂತ್ರವನ್ನ ಗಳಿಸೋಣ. ನಡೀರಿ, ನಾವು ಬ್ರಿಟಿಷರನ್ನ ನಾನು ಹೇಳ್ಕೊಡ್ತೀನಿ, ಹಾಗೆ ಹೇಳಿ ನನ್ ಜೊತೆಗೆ ಹಾಡಿ, ಗುಲಾಮರ ದೇಶವಲ್ಲ, ಗುಲಾಮರ ದೇಶವಲ್ಲ, ಸ್ವತಂತ್ರವೇ ನಮ್ಮ ಧ್ಯೇಯವು, ಸ್ವತಂತ್ರವೇ ನಮ್ಮ ಧ್ಯೇಯವು. ಏ ಪೊಲೀಸ್ 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 ಬಂದ್ರು, ಪೊಲೀಸ್ರ ಹತ್ರ ನಾನ್ ಮಾತಾಡ್ತೀನಿ, ಎಲ್ಲ ಶಾಂತರಾಗಿರಿ. ರಾಜಮ್ ಅವ್ರ ಅಪ್ಪಾಜಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ದೇಶದ್ರೋಹಿ ಕಣ ಇವನು. ಮಹಾತ್ಮ ಗಾಂಧಿ ಕೀ ಜೈ, ಮಹಾತ್ಮ ಗಾಂಧಿ ಕೀ ಜೈ, ಮಾತಾ ಕೀ ಜೈ, ಮಾತಾ ಕೀ ಜೈ, ಮಹಾತ್ಮ ಗಾಂಧಿ ಕೀ ಜೈ, ಗೌರಿ ಶಂಕರ್ ಕೀ ಜೈ, ಗೌರಿ ಶಂಕರ್ ಕೀ ಜೈ, ಮಹಾತ್ಮ ಗಾಂಧಿ ಕೀ ಜೈ. ಈ ಸಭೆ ಕಾನೂನು ಬಾಹಿರ, ಈ ಸಭೆಯನ್ನ ನೀವೆಲ್ಲರೂ ಇಲ್ಲೇ ಮುಗಿಸ್ಬೇಕು. ಮಹಾತ್ಮ ಗಾಂಧಿ ಕೀ, ಮಹಾತ್ಮ ಗಾಂಧಿ ಕೀ, ಮಹಾತ್ಮ ಗಾಂಧಿ ಕೀ, ಭಾರತ ಮಾತಾ ಕೀ, ಮಾತಾ ಕೀ, ಶಂಕರ ಕೀ. ಏನಿಲ್ಲ ಮಂಗೇನ್ ತಂದ ಹೋಗಿಲ್ಲ. ಸ್ವಾಮಿ ಇಲ್ಲೇನ್ ಮಾಡ್ತಿದೀಯ? ಈ ಡಿಎಸ್ಪಿ ಕಟ್ಕ ಅಂದ್ರೆ ಕಟ್ಕ. ಯಾಕ್ರಿ, ಏನಾಯ್ತು? 50 ಜನರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಎಲ್ಲರ ಸ್ಥಿತಿ ಗಂಭೀರವಾಗಿದೆ, ಒಂದಿಬ್ರು ಸತ್ತೋಗಿದ್ದಾರೆ. ಅಯ್ಯೋ ಭಗವಂತ, ಸ್ಕೂಲ್ ಮಕ್ಕಳು ತುಂಬಾ ಗಲಾಟೆ ಮಾಡಿದಾರೆ ಅಂತ ಕೇಳ್ಪಟ್ಟೆ. ಸ್ವಾಮಿ ನೀನೇನ್ ಮಾಡಿದೆ? ಹರ್ತಾಳ ಇತ್ತು ಅಪ್ಪಾಜಿ, ಗಲಾಟೆ ಮೇಲ್ ಗಲಾಟೆ. ಯಾರೋ ನನ್ನ ಟೋಪಿನ್ ಕಿತ್ಕೊಂಡು ಅದನ್ನ ಚೂರ್ ಚೂರ್ ಮಾಡಕ್ ಬಿಟ್ರು. ಯಾರು ಕಿತ್ಕೊಂಡ್ರು? ಗೊತ್ತಿಲ್ಲ, ತುಂಬಾ ಜನ ಇದ್ರು, ಯಾರೋ ಗುಂಡಾಗಳು. ಯಾಕೆ ಕಿತ್ಕೊಂಡ್ರು? ವಿದೇಶಿದಲ್ವಾ. ಯಾರು ಹೇಳಿದ್ರು ವಿದೇಶದ್ದು ಅಂತ? ಖಾದಿ ಭಂಡಾರಿಂದ 4 ಕಾಣಿ ಕೊಟ್ಟು ಕೊಂಡ್ಕೊಂಡಿದ್ದೀನಿ ನಾನು, ಖಾದಿ ಕರಿ ಟೋಪಿ ಅದು. ನೀನ್ ಹೇಗ್ ನಿರ್ಧಾರ ಮಾಡಿದೆ ವಿದೇಶದ್ದು ಅಂತ? ನಾನೇನು ಮಾಡಿಲ್ಲ, ನನ್ ಬೇಡ ಅಂದೆ, ಅವನನ್ನ ಹೊಡಿಯಕ್ ಶುರು ಮಾಡ್ದ. ನಿನ್ ಕೋಟಿನ ಬಟ್ಟೆ ಟೋಪಿ ಖಾದಿ ಅಂಗಡಿಲಿ ಒಂದೇ ದಿನ ಕೊಂಡ್ಕೊಂಡಿದ್ದೆ ನಾನು. ಅದನ್ನ ಖಾದಿ ಅಲ್ಲ ಅಂತ ಹೇಳ್ದವ್ರು ಕುರುಡ್ರು ಇರ್ಬೇಕು, ಕುರುಡ್ರು. ಯಾರೋ ಹೇಳ್ತಾ ಇದ್ರು ಅದು ಲ್ಯಾಂಕಾಶೇರ್ ಅಲ್ಲಿ ತಯಾರು ಮಾಡಿದ ಬಟ್ಟೆ. ನಾನ್ಸೆನ್ಸ್, ಜನ ತಮ್ ತಮ್ ಕೆಲ್ಸ ಯಾಕೆ ನೋಡ್ಕೊಳಲ್ಲ? ನಾನು ಆ ವಿದೇಶಿ ಕೋತಿಗಳಿಗೆ ಒಂದು ಪೈಸ ಕೊಡಲ್ಲ. ನನ್ನ ದೇಶ ನನ್ನ ಕರ್ತವ್ಯ ಏನು ಅನ್ನೋದು ನನ್ಗೆ ಗೊತ್ತಿದೆ, ಅರ್ಥ ಆಯ್ತಾ? ಆದ್ರೆ ನಿಮ್ಮಂತ ಮಕ್ಕಳು ರಾಜಕೀಯದ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋ ಅಂತ ಏನಿದೆ? ಈಗೇನ್ ನಮ್ ದೇಶದಲ್ಲಿ ಗಲಾಟೆಗಳು ಕಮ್ಮಿ ಇದೆಯಾ? ಮಕ್ಕಳೇ, ನಾನೀಗ ಬೋರ್ಡ್ ಮೇಲೆ ಏನ್ ಬರೀತೀನೋ ಅದನ್ನ ಹಾಗೆ ಬರ್ಕೊಳ್ಳಿ. ನೆನ್ನೆ ಅಷ್ಟೆಲ್ಲ ಮಾಡ್ಬಿಟ್ಟು ಸ್ಕೂಲ್ಗೆ ಹೇಗೆ ಬಂದ್ರಿ ನೀವೆಲ್ಲರೂ? ನಾನು ಯಾರ್ಯಾರ ಹೆಸರನ್ನ ಕರೀತೀನೋ ಅವ್ರು ಎದ್ದು ಬೆಂಚ್ ಮೇಲೆ ಇಲ್ಬೇಕು. ವಿಜಯ್ ಕುಮಾರ್, ಎಸ್ ಸೋಮಶೇಖರ್, ಬಿ ನಾಗೇಶ್, ರುದ್ರಸ್ವಾಮಿ, ಡಿ ಎಸ್ ಪಿಳ್ಳೈ, ಡಬ್ಲ್ಯೂ ಎಸ್ ಸ್ವಾಮಿನಾಥನ್. ಈಗ ಒಬ್ಬರಾದ್ಮೇಲೆ ಒಬ್ರು ನನಗೆ ಹೇಳಿ, ನನಗೆ ಎಲ್ಲರೂ ಎಲ್ಲಿದ್ರಿ?
ನೆನ್ನೆ ನಂಗೆ ಹುಷಾರಿರ್ಲಿಲ್ಲ ಸರ್. ಹ್ಮ್ ನೋಡಿ, ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ತೆಗೆದುಕೊಂಡು ಬರ್ಬೇಕು. ನೀ ಕುಳಿತ್ಕೋ. ನೀನು? ನೆನ್ನೆ ಸ್ಕೂಲಿಗೆ ಬರ್ತಾ ಇದ್ದೆ, ಯಾರೋ ಸ್ಕೂಲ್ ಇಲ್ಲ ಅಂದ್ರು ಸರ್, ಅದಕ್ಕೆ ನಾವು ವಾಪಸ್ ಹೋಗ್ಬಿಟ್ಟೆ ಸರ್. ಅವನು ಹೇಳಿದಂತ ನೀನು ಕೇಳ್ಬಿಟ್ಯಾ? ಶಾಲೆ ಹತ್ರ ಬಂದು ನೋಡ್ಬೇಕಾಯ್ತು, ಯಾಕೆ ಬರ್ಲಿಲ್ಲ? ಸರಿ, 2 ರೂಪಾಯಿ ದಂಡ ಮತ್ತು 10 ದಿನ ಹಾಜರಾತಿ ಇಲ್ಲ. ಮತ್ತೆ ಇಡೀ ದಿನ ಬೆಂಚ್ ಮೇಲೆ ನಿಂತಿರು. ನೀನು? ಸರ್, ನೆನ್ನೆ ನಮ್ಮ ಅಜ್ಜಿ ಸತ್ತೋಗ್ಬಿಟ್ರು. ಹಾಗಿದ್ರೆ ನಿಮ್ಮ ತಂದೆಯವರಿಂದ ಲೆಟರ್ ತಾ? ಅವ್ರು ಮುಂಚೆನೆ ಹೋಗ್ಬಿಟ್ರು ಸರ್. ಹಾಗಾದ್ರೆ ನಿನ್ನ ನೋಡಿಕೊಳ್ಳುವರು ಯಾರು? ನಮ್ಮ ಅಜ್ಜಿ ಸರ್. ಅವರು ಮೊದಲೇ ಸತ್ತಿದ್ರಲ್ಲ? ಇಲ್ಲ ಇಲ್ಲ, ಅವ್ರು ಬೇರೆ ಅಜ್ಜಿ ಸರ್. ಹ್ಞೂ ಸರ್. ಹ್ಮ್ ಸರಿ, ನಿಮ್ಮ ಪಕ್ಕದ ಮನೆಯವರಿಂದ ಲೆಟರ್ ತೆಗೆದುಕೊಂಡು ಬಾ. ನಮ್ಮ ಮನೆ ಪಕ್ಕದವ್ರಿಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಸರ್. ನಾನು LM ಇಂಡಸ್ಟ್ರಿ ಪಕ್ಕದಲ್ಲಿ ಗುಡಿಸಲಿದೆಯಲ್ಲ, ಅಲ್ಲಿರ್ತೀನಿ. ಸರಿ, ನಾಳೆ ಒಬ್ಬ ಮೇಷ್ಟ್ರನ ನಿನ್ನಲ್ಲಿಗೆ ಕಳಿಸ್ತೇನೆ. ಸರ್ ಸರ್ ಸರ್, ಅದು ನಮ್ಮ ಪಕ್ಕದ ಮನೆಯವ್ರಿಗೆ ಏನು ಗೊತ್ತಾಗಲ್ಲ. ನಮ್ಮ ಅಜ್ಜಿ ಊರಲ್ಲಿದ್ರು, ಅಲ್ಲೇ ಸತ್ರು. ಕಂತ್ರಿ ನಾಯಿ, 15 ದಿನಗಳವರೆಗೆ ನಿನ್ನನ್ನು ಸಸ್ಪೆಂಡ್ ಮಾಡಿದ್ದಾನೆ. ಹೊರಟು ಹೋಗಿಲ್ಲಿಂದ. ಮತ್ತೆ ನಿಂದೇನು? ನೀನ್ ಎತ್ತಕ್ಕೆ ಬರ್ಲಿಲ್ಲ? ಬಾಯಿಗೆ ಬೀಗ ಹಾಕೊಂಡಿದ್ದೇನು? ನಾನು ಬರಕ್ಕಾಗ್ಲಿಲ್ಲ. ಹೌದಾ? ಪ್ಯೂನ ಕರೀರಿ. ಸರ್ ಸರ್, ಹೆಡ್ ಮಾಸ್ಟರ್ ಕರೀತಾ ಇರ. ಬಂದ್ರು ಸರ್. ಬಂದೆ ಸರ್. ಹೇಳಪ್ಪ, ನೆನ್ನೆ ಇವನು ಏನು ಮಾಡ್ದ ಹೇಳು. ಕಿಟಕಿ ಗಾಸ್ನ ಒಡೆದಾಗ್ತಿರೋದು ನೋಡಿದೆ ಸರ್ ನಾನು. ಅದು ನನ್ನ ಕಿಟಕಿಗೆ ಏನ್ ತಿಳ್ಕೊಂಡಿದ್ಯಾ ನೀನು? ಅಷ್ಟು ಧೈರ್ಯ ನಿಂಗೆ? ಹೊಡಿಬೇಡಿ ಸರ್, ನೋವಾಗುತ್ತೆ. ಶಟ್ ಅಪ್ ನಾಯಿ, ಕರ್ತೆ ಹಾಗೆ ಸುಮ್ಮನೆ ನಿಂತಿರಬೇಕು. ಒಂದ್ ಮಹಾನ್ ವ್ಯಕ್ತಿನ ಜೈಲ್ಗೆ ಹಾಕಿದ್ದಾರೆ. ನೀವೆಲ್ಲರೂ ನಿಜವಾಗ್ಲೂ ಬ್ರಿಟಿಷರ ಗುಲಾಮರು. ಗುಲಾಮರು ಗುಲಾಮರು, ಬ್ರಿಟಿಷ್ ನಾಯಿಗಳ ಗುಲಾಮರು. ನನಗೆ ನಿಮ್ ಕಚ್ಚಡ ಸ್ಕೂಲ್ ಬೇಕಾಗಿಲ್ಲ. ಏನಾದ್ರೂ ಬುದ್ಧಿ ಬಂತ ನಿನ್ ಮಗನ್ಗೆ? ಏನು ಉಪಯೋಗ ಇಲ್ಲ. ಅವನು ಇನ್ಮೇಲ್ ಯಾವತ್ತೂ ಆ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾನೆ. ಏನ್ ಅನ್ಕೊಂಡಿದ್ದಾನ ಅವನು? 8 ದಿನ ಆಯ್ತು ಕತ್ತೆ ತರ ಮನೆಯಲ್ಲೇ ಬಿದ್ದಿದ್ದಾನೆ. ಅವನನ್ನ ಬೇರೆ ಯಾವ್ದಾದ್ರೂ ಸ್ಕೂಲಿಗೆ ಸೇರ್ಸಕ್ಕಾಗಲ್ವಾ? ಅದು ವರ್ಷದ ಮಧ್ಯದಲ್ಲಿ, ಅಷ್ಟು ಸುಲಭ ಅಲ್ಲ ಲಕ್ಷ್ಮಿ. ಎಲ್ಲಿದ್ದಾನ ಅವನು? ಸ್ವಾಮಿ, 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 ಸ್ವಾಮಿ ಇಲ್ಬಾ. ನೋಡು, ನಾನು ನಿನ್ನ ಬೋರ್ಡ್ ಸ್ಕೂಲಲ್ಲಿ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಒಂದು ತಿಳ್ಕೋ, ಮಾಲ್ಗುಡಿಲಿ 2 ಸ್ಕೂಲ್ಗಳಿರೋದು. ನೀನು ಆ ಸ್ಕೂಲಿಗೆ ಸೇರಿಕೊಂಡು ಅಂಥ ಇಂಥ ತಲಹರಟೆ ಮಾಡಿದ್ರೆ ಮತ್ತೆ ನಿನ್ನ ಸೇರಿಸ್ಕೊಳ್ಳೋಕೆ ಮಾಲ್ಗುಡಿಲಿ ಬೇರೆ ಸ್ಕೂಲ್ಗಳಿಲ್ಲ. ಮತ್ತೆ ನಾನು ನಿನ್ನ ಹೀಗೆ ಮನೇಲಿ ಕೂತ್ಕೊಳ್ಳೋಕೆ ಬಿಡೋಲ್ಲ. ಅರ್ಥ ಆಯ್ತಾ? ಸರಿ ಅಪ್ಪಾಜಿ. ಹೇ ಸರ್ ಕತ್ತೆ, ಇದ್ಯಾಕೋ ಅತಿ ಆಯ್ತು. ಎಲ್ಲ ಮೇಷ್ಟ್ರು ಅನ್ಕೋತಾರೆ ಅವ್ರು ಹೇಳೋ ವಿಷಯ ಬಿಟ್ಟು ನಮಗೆ ಓದೋದಕ್ಕೆ ಬೇರೆ ಏನೋ ವಿಷಯ ಇಲ್ಲವೇ ಇಲ್ಲ ಅಂತ. ಇಷ್ಟೊಂದು ಹೋಮ್ವರ್ಕ್ ಕೊಡ್ತಾರೆ, ಅದ್ರ ಮೇಲೆ ಡ್ರಿಲ್, ಸ್ಕೌಟಿಂಗ್, ಆಟಪಾಠ, ನಮಗೆ ಉಸಿರಾಡೋಕ್ಕೂ ಸಮಯ ಇರಲ್ಲ. ಹಾಂ, ಆಲ್ಬರ್ಟ್ ಮಿಷಿನಲ್ಲಿ ಏನು ಕೆಲಸನೇ ಇರ್ತಿರ್ಲಿಲ್ಲ. ಹೌದಾ ಸ್ವಾಮಿ, ಇವಾಗ ಆಲ್ಬರ್ಟ್ ಮಿಷಿನ್ ನೆನಪಾಯ್ತಾ ನಿಮಗೆ? ಹಾಂ ಹಾಂ, ನಮ್ಮೆಲ್ಲ ಸ್ನೇಹಿತರದ್ದು ನೆನಪಾಗತ್ತೆ. ರಜಮ್ ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ಇನ್ನೂ ನಿನ್ಮೇಲೆ ಕೋಪ ಇದೆ ಅವನಿಗೆ. ಇವತ್ತು ಬಾ ಅಂತ ಕರೆದಿದ್ದೆ, ಅವನು ಬರಲ್ಲ ಅಂದ. ಮತ್ತೆ ಆ ಶಂಕರ್? 1-2 ತಿಂಗಳು ಮಾಲ್ಗುಡಿ ಬಿಟ್ಟು ಹೋಗ್ಬಿಡ್ತಾನೆ, ಅವ್ರ ಅಪ್ಪಾಜಿಗೆ ಟ್ರಾನ್ಸ್ಫರ್ ಆಯ್ತಲ್ಲ. ಮತ್ತೆ ಮಟರ್ ಹೇಗಿದ್ದಾನೆ? ಯಾವಾಗ್ಲೂ ಇರ್ತಾನಲ್ಲ ಸಪ್ಪಗೆ. ನಂಗೆ ಗೊತ್ತಿದೆ ರಜಮ್ ಇಲ್ಲಿಗೆ ಯಾಕೆ ಬಂದಿಲ್ಲ ಅಂತ. ಅವ್ರ ಅಪ್ಪಾಜಿ ಸರ್ಕಾರಿ ನೌಕರಲ್ವಾ? ಹೇ ಹೋಗ್ಲಿ ಬಿಡ,
ಇವತ್ತಲ್ಲ ನಾಳೆ ಅವನ ಮನ್ಸು ತಣ್ಣಗಾಗುತ್ತೆ. ನಡಿ ಸ್ವಾಮಿ ನಡಿ, ಆ ಟ್ರೈನ್ ಜೊತೆ ಓಡೋಣ ನಾವು. ಹೇಳ ಮೇಲೆ ಒಂದು ಎರಡು ಮೂರು. Thank you.